ನಾನು ಖರ್ಗೆ ಸಾಹೇಬರಲ್ಲಿ ಕ್ಷಮೆ ಕೇಳ್ತೀನಿ. ಅದೇನಪ್ಪಾ ಅಂತಂದ್ರೆ, ಕಳೆದ ಚುನಾವಣೆ ಒಳಗೆ ಈ ಬಿಜೆಪಿ ಅವರು ಮಾತು ಕೇಳ್ಕೊಂಡು ನಿಮ್ಮನ್ನು ಸೋಲಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದವು. ಅವಾಗ ನಮಗೆ ಹೆಂಗ ತಲೆ ಹಾಕೊಟ್ರು ಅಂದ್ರೆ, ಈ ಬಿಜೆಪಿ ಅವರು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಹೊಂದಿದೆ, ಪಕ್ಷವನ್ನ ಬಿಟ್ಟು ಪಕ್ಷದ ಪದಾಧಿಕಾರಿಗಳನ್ನು ಬಿಟ್ಟು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡ್ತಕ್ಕಂತ ಕೆಲವೊಂದು ಮುಖಂಡರಿದ್ದಾರೆ. ಅವರು ನಮಗೆ ಹೆಂಗ ಹೇಳವ್ರು ಅಂದ್ರೆ, ಅದರಾಗ ಒಬ್ಬರು ನೀವು ಕೇಳಿರ್ಬೇಕು, ಈ ಚಕ್ರವರ್ತಿ ಸೂಲಿ ಬೆಲೆ ಅಂತವ್ರು ಅವ್ರು ಹೆಂಗ ಹೇಳ್ತಾರೆ ನಮ್ಮನ್ನು ಭಾಷಣಕ್ಕೆ, ನಾವ್ರೆಲ್ಲರೂ ಮ್ಯಾಕುಂಡ್ರದು ಒಬ್ಬನ ಯಾವನಾರ ಮಳು ಸ್ವಾಮಿನೊಬ್ಬನ ಕುಣಿಸಿ ಅದ್ರ ಬಾಜುಕ್ ತಾವು ನಿಂತ ಮೂರು ಫೋಟೋ ಇಟ್ಟು ನಮ್ಮನ್ನೆಲ್ಲಾರನ್ನು ತೆಳಕೊಣಿಸೋದು, ನಾವು ಕೈ ಕಟ್ಕೊಂಡ್ ಕೇಳೋದು ಅವ್ರ ಭಾಷಣ. ಅವ್ರು ಹೆಂಗ ಹೇಳ್ತಿದ್ರು, ಈ ದೇಶ ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂತ ಹಣ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಇವರೆಲ್ಲರ ಕೂಡಿಟ್ಟಿರ್ತಕ್ಕಂತ ಕಪ್ಪು ಹಣ ವಿದೇಶದಲ್ಲಿದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಆ ಕಪ್ಪು ಹಣ ನಮ್ಮ ದೇಶಕ್ಕೆ ತರ್ತೀವಿ ಅಂತ ಹೇಳಿ, ಅವಾಗ ನಾವು ಎಷ್ಟದಾರೆ ಅಂತ ತಳಕೂತ್ ಕೇಳ್ತಿದ್ದೀವಿ. ಅವ್ರು ಹೇಳ್ತಿದ್ರು ನಮ್ಮ ದೇಶದ ಎಷ್ಟು ಸಾಲ ಮಾಡಿದಾರು, ಆ ಸಾಲ ಏಕಕಾಲಕ್ಕೆ ತುಂಬುವಷ್ಟು ಹಣ ಇದೆ, ಅದನ್ನು ತುಂಬಿ ಇನ್ನೂ ಹಣ ಉಳಿತದಂತ. ಎಷ್ಟ್ ಉಳಿತದಾರೆ ಅಂತ ನಾವು ಕೇಳೋರು, ಅವ್ರು ಹೇಳ್ತಿದ್ರು ಈ ದೇಶದ ಎಲ್ಲಾ ಸಾಲ ತುಂಬಿದ ಮ್ಯಾಲ ಎಷ್ಟ್ ಉಳಿತೈದಪ್ಪ ಹಣ ಅಂದ್ರ, ಈ ಭಾರತ ದೇಶದೊಳಗೆ ಏನು ರಸ್ತೆ ಅದಾವಲ್ಲ, ಆ ರಸ್ತಾಗೊಳಗೆ ಬಂಗಾರ ತಗಡು ಪಡೆದ್ರು ಇನ್ನೂರು ರೂಪಾಯಿ ಉಳಿತೈತ. ನಾವು ಗಾಬರಿಯಾಗ ಅವ್ರು ಎಟ್ಟರಿ ಇರಬೇಕಪ್ಪ ಅನ್ನೋರು ನಾವು ಅದನ್ನ ಕೇಳ್ಕೊಂಡು ಇನ್ನೊಂದು ಹೇಳ್ತಿದ್ರು, ನರೇಂದ್ರ ಮೋದಿ ಸಾಹೇಬ್ರಿ ದೇಶದ ಪ್ರಧಾನಮಂತ್ರಿ ಆದ್ರ ನಮ್ಮನ್ನು ಕೇಳೋರು, ಸೌದಿ ನೀ ಜಪಾನ್ಗೆ ಹೋಗಿದ್ದೇನು ಹೋಗಿನಿ, ಚೈನಾಕ್ ಹೋಗಿದ್ದೇನು ಹೋಗಿನಿ, ಬುಲೆಟ್ ಟ್ರೈನ್ ನೋಡಿದ್ದೇನು ನೋಡೇನಿ, ಕೂತಿದ್ದೇನು ಕೂತೀನಿ. ಇಲ್ಲಿ 60 ವರ್ಷ ಆದ್ರೂ ಸಹಿತ ಒಂದು ಬುಲೆಟ್ ಟ್ರೈನು ಬಂದಿಲ್ಲ, ಮೋದಿ ಅವರು ಬಂದ್ರೆ ಬುಲೆಟ್ ಟ್ರೈನ್ ಬಿಡ್ತಾರೋ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿದ್ರು, ಈ ದೇಶದಲ್ಲಿರ್ತಕ್ಕಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ನೆನಸು ಮಾಡಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಏನು, ನದಿ ಜೋಡಣೆ ಮಾಡ್ತಕ್ಕಂಥದ್ದು, ಅದಾಗಿಲ್ಲ, ಅದಕ್ಕೆ ನದಿ ಜೋಡಣೆ ಮಾಡಬೇಕಾಗಿದೆ ಅಂತ ಹೇಳಿ ಇವತ್ತ ನರೇಂದ್ರ ಮೋದಿ ಅವರು ಸಂಕಲ್ಪ ತೊಟ್ಟಿದ್ದಾರೆ, ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ರಿ, ಗಂಗಾ ನದಿ ತಂದ ಕಾವೇರಿ, ಕಾವೇರಿಗೆ ತಂದ ಕೃಷ್ಣ, ಕೃಷ್ಣೆಯಿಂದ ಭೀಮಾಗೆ ಇದನ್ನು ತಂದು ನೀರು ಬಿಡ್ತಾರೋ. ಇಡೀ ದೇಶದಾಗಿನ ರೈತರು ಎದ್ದು ಕೂತ್ರು, ಮೋದಿ ಅವರು ಬಂದ್ರೆ ಬರಗಾಲದ ದೌಡಿಯಿಂದ ಈ ರೈತರನ್ನ ಹೊರಗೆ ಹಾಕ್ತಾರೆ, ಸ್ವತಂತ್ರ ಬದುಕನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿ ಆಗ್ಲಿಲ್ಲ. ಅದರ ಜೊತೆಗೆ ಇನ್ನೊಂದು ಹೇಳಿ, ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ. ಆಯ್ತನ್ರಿ ದುಗುಣ ಆಯ್ತನ್ರಿ ಡಬಲ್ಲು, ಜೇವರಿಗೆ ಜನ ಹೇಳ್ಬೇಕು. ನದಿ ಜೋಡಣೆನೂ ಆಗಲಿಲ್ಲ, ಡಾಲರ್ ರೇಟ್ 54 ಇದ್ದದ್ದು ಅದು 100 ಸಮೀಪಕ್ಕೆ ಹೋಗ್ತಾ ಇದೆ. ಅವಾಗ ಹೇಳ್ತಿದ್ರು ಡಾಲರ್ ರೇಟ್ 54 ಇದೆ, ಅದನ್ನ ಭಾರತದ ರುಪೀಸ್ ಮುಂದೆ 10 ಬರುವಂಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇವೆಲ್ಲ ಥರ್ಡ್ ಪಾರ್ಟಿ ಕ್ಯಾಂಪೇನ್ ದೊಳಗೆ ಹೇಳ್ತಿದ್ರು ನಮಗ್, ಅದನ್ನೆಲ್ಲ ನಂಬಿಕೊಂಡು ಈ ದೇಶದ ಜನ ಇವರಿಗೆ ಮತಗಳನ್ನು ಹಾಕಿ 10 ವರ್ಷ ಆಯ್ತು. ಈಗ ಮತ್ತೆ ಮ್ಯಾನಿಫೆಸ್ಟೋದಾಗ ಮಂಡಿ ಹೇಳಿದರು ಈ ವರ್ಷಕ್ಕೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.